ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ರೊಕ್ಕಾನಟಿಕ್ ಯೂಟ್ಯೂಬ್ ಚಾನಲ್. ನಾನೇ ಮನಾರಂಜನೆ. ಇವತ್ತಿನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಶಾಪ್ಸಿ ಅಕೌಂಟ್ನಲ್ಲಿ ಹೇಗೆ ಕಸ್ಟಮರ್ ಕೇರ್ನೊಂದಿಗೆ ಕಾಂಟ್ಯಾಕ್ಟ್ ಮಾಡೋದಂತ ಇವತ್ತಿನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ನನ್ನ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಶಾಪ್ಸಿ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು, ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ಆ್ಯಪ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಶಾಪ್ಸಿ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಯೂಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ. ಸೊ ನೀವು ಬೇಕಾದರೆ ಇಮೇಲ್ ಮುಖಾಂತರ ಕೂಡ ಇಲ್ಲಿ ನೀವು ಶಾಪ್ಸಿ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ಟೋಲ್ ಫ್ರೀ ಫೋನ್ ನಂಬರ್ ಅಂತ ಇದೆ. ಸೊ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ನಿಮ್ಮೊಂದು ಪ್ರಾಬ್ಲಮ್ಮನ್ನು ಇಲ್ಲಿ ಶಾಪ್ಸಿ ಕಸ್ಟಮರ್ ಜೊತೆ ನೀವು ಮಾತಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲೂ ಕೊಟ್ಟಿರ್ತೀನಿ. ಸೊ ಅದೇ ರೀತಿ ಶಾಪ್ಸಿ ಅಕೌಂಟಲ್ಲಿ ಯಾವ ರೀತಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಪ್ರಾಡಕ್ಟನ್ನು ಆರ್ಡರ್ ಮಾಡೋದಂಥ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಶಾಪ್ಸಿ ಅಕೌಂಟ್ನಲ್ಲಿ ಹೇಗೆ ಪ್ರಾಡಕ್ಟನ್ನು ಕ್ಯಾನ್ಸಲ್ ಮಾಡೋದಂಥ ಕೂಡ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋವನ್ನು ನನ್ನ ಒಂದು ಚಾನಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವಿಡಿಯೋ. ಇವತ್ತಿನೊಂದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೂ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.